ಯಲಹಂಕದ ಮೇಡಿ ಅಗ್ರಹಾರ ಚಿತಾಗಾರದ ಆಂಬ್ಯುಲೆನ್ಸ್ಗಳು ಸಾಲು ಸಾಲು ನಿಂತಿವೆ. ಆಂಬ್ಯುಲೆನ್ಸ್ಗಳನ್ನ ನೋಡ್ತಾ ಇದ್ರೆ ಯಾವಾಗ ಕರಗತ್ತಪ್ಪ ಈ ಸಾಲು ಅಂತ ಅನ್ಸುತ್ತೆ. ನಿನ್ನೆ ರಾತ್ರಿಯವರೆಗೂ ಕೂಡ 25 ಶವಗಳ ಅಂತ್ಯಕ್ರಿಯೆ ನೆರವೇರಿದೆ. ಬೆಳಗ್ಗೆಯಿಂದ ಸ್ಮಶಾನಗಳ ಮುಂದೆ ಸಾಲು ಸಾಲು ಆಂಬ್ಯುಲೆನ್ಸ್ಗಳು ಮೃತದೇಹವನ್ನ ಹೊತ್ತು ತಂದಿದೆ. ಆದರೆ ಮೃತರ ಅಂತ್ಯ ಸಂಸ್ಕಾರಕ್ಕೆ ಕುಟುಂಬಸ್ಥರೇ ಇಲ್ಲದಂತಹ ಪರಿಸ್ಥಿತಿ. ಅಂತ್ಯಕ್ರಿಯೆಗಾಗಿ ಆಂಬ್ಯುಲೆನ್ಸ್ನ ಡ್ರೈವರ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಕುಟುಂಬದವರು ಬರ್ತಾರೆ ಅಂತ್ಯಕ್ರಿಯೆ ನೆರವೇರಿಸೋಣ ಅಂತ ಒಂದು ಕಡೆಯಲ್ಲಿ, ಮಗದೊಂದು ಕಡೆಯಲ್ಲಿ ಆ ಕ್ಯೂ ಸಿಸ್ಟಮ್ ಏನಿದೆ ಅದು ಒಬ್ಬರು ಆದ್ಮೇಲೆ ಒಬ್ಬರು ಆ ಕ್ಯೂ ಸಿಸ್ಟಮ್ನ ಮೇಂಟೈನ್ ಮಾಡಲೇಬೇಕು. ಆ ಸಾಲ್ ಯಾವಾಗ ಬರುತ್ತೋ ಅಂತ ಡ್ರೈವರ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ. ಇದು ಸದ್ಯ ಮೇಡಿ ಅಗ್ರಹಾರದ ಮುಂದೆ ಕಂಡು ಬಂದಂತಹ ದೃಶ್ಯ. ಈ ಒಂದು ದೃಶ್ಯಗಳಿಗೆ ಕೊನೆನೇ ಇಲ್ಲ. 25 ಮೃತದೇಹಗಳ ಅಂತ್ಯ ಸಂಸ್ಕಾರವನ್ನು ನಿನ್ನೆ ರಾತ್ರಿಯವರೆಗೂ ಕೂಡ ಮಾಡಿದ್ದಾರೆ. ಇನ್ನೂ ಕೂಡ ಸಾಲುಗಟ್ಟಿ ಆಂಬ್ಯುಲೆನ್ಸ್ ನಿಂತ್ಕೊಳ್ತಾ ಇದೆ, ಬರ್ತಾನೇ ಇದೆ ಆಂಬ್ಯುಲೆನ್ಸ್ಗಳು, ಒಂದರಿಂದ ಒಂದು ನಿಂತ್ಕೊಳ್ತಾ ಇದೆ. ಒಂದು ಕಡೆಯಲ್ಲಿ ಕುಟುಂಬಸ್ಥರು ಬರ್ತಾ ಇಲ್ಲ ಅಂತ್ಯ ಸಂಸ್ಕಾರ ನೆರವೇರಿಸಲಿಕ್ಕೆ, ಇನ್ನೊಂದು ಕಡೆಯಲ್ಲಿ ಈ ಸಾಲ್ ಯಾವಾಗ ಮುಗಿಯುತ್ತಪ್ಪ ಅಂತ ಡ್ರೈವರ್ಸ್ಗಳು ಯೋಚಿಸ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ. ಅರುಣ, ಮೇಡಿ ಅಗ್ರಹಾರದಲ್ಲಿ ನಿನ್ನೆ 25 ಅಂತ್ಯಕ್ರಿಯೆ ಆಗಿದೆ, ಅಷ್ಟೊತ್ತಿಗಾಗಲೇ ಮತ್ತೆ ಇಷ್ಟು ದೊಡ್ಡ ಸಾಲ? ಎಸ್ತಿವೆ, ಬೆಂಗಳೂರು ನಿಜಕ್ಕೂ ಕೂಡ ಸಾವಿನೂರು ಆಗ್ತಾ ಇದೆ. ಅಷ್ಟರ ಮಟ್ಟಿಗೂ ಕೂಡ ಸಾವುಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ. ಇಂತಹ ಒಂದು ಜನತಾ ಕರ್ಫ್ಯೂವನ್ನ ಮಾಡಿದ್ರು ಕೂಡ ಇಷ್ಟರ ಮಟ್ಟಿಗೆ ಸಾವು ಆಗ್ತಾ ಇರೋದು ಕೂಡ ಆಶ್ಚರ್ಯಕರವಾಗಿರ್ತಕ್ಕಂತ ಒಂದು ಸಂಗತಿ ಆಗಿದೆ. ಅದರಲ್ಲೂ ಕೂಡ ಯಲಹಂಕದ ಮೇಡಿ ಅಗ್ರಹಾರ ಅಂದ್ರೆ ಈಗ ಲಕ್ಷ್ಮೀಪುರದಲ್ಲಿರ್ತಕ್ಕಂತಹ ಮೇಡಿ ಅಗ್ರಹಾರದ ಬಳಿ ಏನಿಲ್ಲ ಅಂದ್ರೂ ಒಂದು 8 ರಿಂದ 10 ಒಂದು ಆಂಬ್ಯುಲೆನ್ಸ್ಗಳು ಕೂಡ ನಿಂತಿದ್ದಾವೆ. ಜೊತೆಗೆ ನಿನ್ನೆಯೂ ಕೂಡ 25 ಒಂದು ಮೃತದೇಹಗಳ ಕೊರೋನಾ ಪೇಷಂಟ್ಗಳ ಅಂತ್ಯ ಸಂಸ್ಕಾರವನ್ನ ಕೂಡ ನಡೆಸಲಾಗಿತ್ತು. ಇವತ್ತು ಬೆಳಗ್ಗೆ 7:30 ಕೂಡ ಈ ಒಂದು ಅಂತ್ಯ ಸಂಸ್ಕಾರದ ಪ್ರಕ್ರಿಯೆ ಕೂಡ ಆರಂಭವಾಗ್ತಾ ಇದೆ. ಜೊತೆಗೆ ಇಲ್ಲಿ ಮತ್ತೊಂದು ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂತಂದ್ರೆ ಆಂಬ್ಯುಲೆನ್ಸ್ ಡ್ರೈವರ್ಗಳೇ ಇಲ್ಲಿ ಅವರ ಒಂದು ಮೃತದೇಹವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಕುಟುಂಬಸ್ಥರು ಕೂಡ ಬರ್ಲಿಕ್ಕೂ ಕೂಡ ಕೆಲ ಕುಟುಂಬಸ್ಥರು ಕೂಡ ಅಂತ್ಯ ಸಂಸ್ಕಾರಕ್ಕೆ ಬರ್ಲಿಕ್ಕೂ ಕೂಡ ಹಿಂಜರಿಕೆಯನ್ನು ಕೂಡ ನಡೆಸ್ತಾ ಇದ್ದಾರೆ ದಿವ್ಯಾ. ಓಕೆ, ಇದು ಇವತ್ತು ನಿಂತ್ಕೊಂಡಿರುವಂತಹ ಸಾಲ ಬೆಳಗ್ಗೆಯಿಂದಲೂ ಅಥವಾ ರಾತ್ರಿಯಿಂದಲೇ ಮತ್ತೆ ಈ ಸಾಲ ನಿಂತಿದ್ಯಾಪ ಅರುಣ? ದಿವ್ಯಾ, ನಿನ್ನೆವರೆಗೂ ಕೂಡ ನಿನ್ನೆ ತಡರಾತ್ರಿವರೆಗೂ ಕೂಡ 25 ಶವಗಳ ಅಂತ್ಯಕ್ರಿಯೆಯನ್ನ ನಡೆಸಿದ್ದು. ಬೆಳಿಗ್ಗೆ 6 ಗಂಟೆಯಿಂದ ನಿಂತಿರ್ತಕ್ಕಂತ ಒಂದು ಸಾಲು ಇದಾಗಿದೆ. ಸುಮಾರು 8 ರಿಂದ 10 ಆಂಬ್ಯುಲೆನ್ಸ್ಗಳು ಕೂಡ ನಿಂತಿದ್ದಾವೆ. ಈಗಾಗಲೇ 4 ರಿಂದ 5 ಒಂದು ಶವಗಳನ್ನ ಕೂಡ ದಹನವನ್ನ ಮಾಡಲಾಗಿದೆ. ಇನ್ನೂ ಕೂಡ ಅದೇ ರೀತಿಯಲ್ಲಿ ಆಂಬ್ಯುಲೆನ್ಸ್ಗಳ ಸಂಖ್ಯೆ ಕೂಡ ಸಾವುಗಳನ್ನ ತರ್ತಕ್ಕಂತಹ ಸಂಖ್ಯೆ ಕೂಡ ಹೆಚ್ಚಾಗ್ತಾನೆ ಇದೆ ದಿವ್ಯಾ. ಥ್ಯಾಂಕ್ ಯು ಅರುಣ ನಿಮ್ಮೆಲ್ಲ ಮಾಹಿತಿಗೆ. ಮೇಡಿ ಅಗ್ರಹಾರ ಬೆಂಗಳೂರಿನ ಮುಂದೆ ನೋಡ್ತಾ ಇದ್ರಿ, ಚಿತಾಗಾರದ ಮುಂಭಾಗ ಯಾವ ರೀತಿಯಾದಂತಹ ಪರಿಸ್ಥಿತಿ ಅಂತ. ಸಾಲು ಸಾಲು ಆಂಬ್ಯುಲೆನ್ಸ್ಗಳು ಅಂತ್ಯಕ್ರಿಯೆ ನೆರವೇರಿತಾನೇ ಇದೆ, ಸಾಲು ಸಾಲು ಅಂತ್ಯಕ್ರಿಯೆಗಳನ್ನ ಮಾಡ್ತಾನೇ ಇದ್ದಾರೆ. ಆದರೂ ಕೂಡ ಆಂಬ್ಯುಲೆನ್ಸ್ಗಳು ಬಂದು ಬಂದು ನಿಂತ್ಕೊಳ್ತಾ ಇರುವಂತಹ ದೃಶ್ಯ. ಮಗದೊಂದು ಕಡೆಯಲ್ಲಿ ಕುಟುಂಬಸ್ಥರು ಕೂಡ ಬರ್ತಾ ಇಲ್ಲ ಅಂತ್ಯಕ್ರಿಯೆಗೆ, ಅವ್ರಿಗೂ ಕೂಡ ಕೊರೋನಾದ ಭಯ, ಎಲ್ಲಿ ಮತ್ತೆ ಇಡೀ ಕುಟುಂಬ ಸಫರ್ ಮಾಡಬೇಕು, ಒಬ್ಬರನ್ನ ಆಲ್ರೆಡಿ ಕಳ್ಕೊಂಡಿದ್ದೀವಿ ಅಂತ. ಎಲ್ಲವನ್ನೂ ಈಗ ಆಂಬ್ಯುಲೆನ್ಸ್ ಸಿಬ್ಬಂದಿಗಳೇ ನೆರವೇರಿಸ್ತಾ ಇದ್ದಾರೆ.